ನೋಡಿ, ಈಗ ನಾವು ಕುಂದೂರು ಮಠ ಚೌಟಿ ಮಾರಿಯಮ್ಮ ದೇವಾಲಯದ ಬಳಿ ಇದ್ದೀವಿ. ಆ ಮಂಟಪನ ಇವತ್ತು ತಯಾರಿ ಮಾಡ್ತಾ ಇದ್ದಾರೆ. ಇನ್ನು ಒಂದು ದಿನ ಕಳೆದ್ರೆ ಈ ಮಂಟಪದ ತಯಾರಿ ಮುಗಿಯುತ್ತೆ. ನೀವು ನೋಡ್ಬೋದು, ಈಗ ಆಲ್ಮೋಸ್ಟ್ ಎಲ್ಲ ಪ್ರತಿಮೆಗಳನ್ನ ನಿಲ್ಲಿಸಿದ್ದಾರೆ. ಇನ್ನೂ ಕೆಳಗಡೆ ಎಲ್ಲ ಇದ್ದಾವೆ, ನಿಲ್ಲಿಸೋವಂಥ ಕೆಲಸಗಳು ನಡೀತಾ ಇದ್ದಾವೆ. ಈ ಸರಿ ನಾಡಹಬ್ಬ ದಸರಕ್ಕೆ ಮಡಿಕೇರಿಯಲ್ಲಿ ವಿಜೃಂಭಣೆಯಿಂದ ಒಂದೊಂದು ಮಂಟಪಗಳು ಕೂಡ ಒಂದೊಂದು ರೀತಿಯಲ್ಲಿ ತಯಾರಾಗ್ತಿದ್ದಾವೆ. ಕಾಂಪಿಟೇಷನ್ ತುಂಬ ಸ್ಟ್ರಾಂಗ್ ಆಗಿ ಇದೆ ಅಂತ ಹೇಳ್ಬೋದು. ಈಗ ನಾವು ಕುಂದೂರು ಮೊಟ್ಟೆ ಚೌಟಿ ಮಾರಿಯಮ್ಮ ದೇವಾಲಯ ಮಂಟಪದ ಬಳಿ ಇದ್ದೇವೆ. 50ನೇ ವರ್ಷದ ಅಧ್ಯಕ್ಷರು ನಮ್ಮೊಟ್ಟಿಗೆ ಇದ್ದಾರೆ. ಈ ಮಂಟಪದ ಪೂರ್ವ ತಯಾರಿ ಹೇಗಿದೆ, ಹೇಗೆ ಅವರು ಕಾಂಪಿಟೇಷನ್ ಕೊಡಕ್ಕೆ ರೆಡಿ ಆಗಿದ್ದಾರೆ ಅಂತ ಅವ್ರನ್ನ ಕೇಳ್ತೀನಿ. ಸರ್ ನಮಸ್ತೆ. ನಮಸ್ತೆ ನಮಸ್ತೆ ಸರ್. ಕುಂದೂರು ಮೊಟ್ಟೆ ಮಂಟಪ ಈಗ ರೆಡಿ ಆಗ್ತಿದೆ, ಕುಂದೂರು ಮೊಟ್ಟೆ ದೇವಸ್ಥಾನದ ಮಂಟಪ ತಯಾರಾಗ್ತಿದೆ, ಅದರ ಪೂರ್ವ ತಯಾರಿ ಹೇಗಿದೆ ಸರ್? ಎಲ್ಲರಿಗೂ ಆಯುಧ ಪೂಜೆ ಹಾಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮಲ್ಲಿ ಮಂಟಪದೆಲ್ಲ ಪೂರ್ವ ತಯಾರಿ ಭಾರಿ ಚಂದ ನಡೀತಾ ಇದೆ. ಸುಮಾರು 3 ತಿಂಗಳಿಂದ ಇದರ ಹಿಂದೆ ನಾವು ಭಾರಿ ಕಷ್ಟಪಟ್ಟು ಶ್ರಮಿಸ್ಕೊಂಡು ಮಾಡ್ತಾ ಇದ್ದೇವೆ. ಎಲ್ಲ ಲಾಸ್ಟ್ ಅಂದರೆ ಕೊನೆ ಹಂತಕ್ಕೆ ತಲುಪಿದೆ. ನಾಳೆಗೆ 90% ಕೆಲಸ ನಮ್ಮದು ಪೂರ್ಣಗೊಳ್ಳಲಿದೆ. ಕಾಂಪಿಟೇಷನ್ ಕೊಡೋಕ್ಕೆ ಭರ್ಜರಿಯಾಗಿ ತಯಾರಿ ನಡೀತಾ ಇದೆ. ನೀವು ನೋಡ್ಬೋದು, ತುಂಬ ವರ್ಷದಿಂದ ವರ್ಷಕ್ಕೆ ವಿಭಿನ್ನವಾಗಿ ವಿಶಿಷ್ಟವಾಗಿ ಒಂದೊಂದು ಮಂಟಪಗಳು ಕೂಡ ಪ್ರದರ್ಶನ ಕೊಡೋಕ್ಕೆ ತಯಾರಾಗಿದ್ದಾವೆ. ಬನ್ನಿ, ಒಳಗಡೆ ಹೋಗೋಣ, ಏನೇನು ಹೇಗೆಲ್ಲ ತಯಾರಿ ನಡೀತಾ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೀವು ನೋಡಿ, ಎಷ್ಟೊಂದು ಮಂಟಪಗಳೆಲ್ಲ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂದಿದೆ. ಇನ್ನು ವಿಜಯದಶಮಿಗೆ ಒಂದೇ ದಿನ ಬಾಕಿ ಉಳಿದಿರೋದು, ಹಾಗಾಗಿ ನೋಡಿಯಲ್ಲಿ ಎಲ್ಲ ಪ್ರತಿಮೆಗಳು ರೆಡಿ ಆಗ್ತಿದ್ದಾವೆ. ಕುಂದೂರು ಮಠ ದೇವಾಲಯದ ಈ ಮಂಟಪದ ಅಧ್ಯಕ್ಷರು, 50ನೇ ವರ್ಷದ ಅಧ್ಯಕ್ಷರು ಇವರು, ಇವರು ಮತ್ತು ಈ ಸಂಚಾಲಕರು ಇದ್ದಾರೆ. ಕುಂದೂರು ಮಠ ಚೌಟಿ ಮಾರಿಯಮ್ಮ ದೇವಾಲಯದ ಪೂರ್ವ ತಯಾರಿ ದಶಮಂಟಪದಲ್ಲಿ ಇದು ಒಂದು, ಇದರ ಪ್ರದರ್ಶನ ಹೇಗಿರುತ್ತೆ ಅನ್ನೋದನ್ನ ಇವರು ಹೇಳ್ತಾರೆ. ಸರ್ ನಮಸ್ತೆ ನಿಮಗೆ. ನಮಸ್ತೆ ಸರ್. ಕುಂದೂರು ಮಠ ಚೌಟಿ ಮಾರಿಯಮ್ಮ ದೇವಾಲಯದ ಎಷ್ಟು ವರ್ಷದ ಪ್ರದರ್ಶನ ಸರ್ ಇದು? ನೀವು ಯಾವ ಕಥೆನ ಆಧಾರವಾಗಿ ಇಟ್ಕೊಂಡು ಈ ಸರಿ ಪ್ರದರ್ಶನ ಕೊಡೋಕ್ಕೆ ರೆಡಿ ಆಗಿದ್ದೀರಾ? ಕುಂದುಮಠ ಶ್ರೀ ಚೌಟಿ ಮಾರಿಯಮ್ಮ ದೇವಾಲಯದ ಈ ವರ್ಷ 50ನೇ ವರ್ಷದ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾವು ಶ್ರೀ ದುರ್ಗಾ ಸಪ್ತಸತಿಯಿಂದ ಪುರಾಣ 6ರಿಂದ 10ರಿಂದ ಆಯ್ದ ಕದಂಬ ಕೌಶಿಕ ಎಂಬ ಒಂದು ಕಥಾಸಾರಾಂಶವನ್ನು ನಾವು ಈ ಬಾರಿ ಅಳವಡಿಸ್ಕೊಂಡಿದ್ದೀವಿ. ಕಾರಣ ಏನಂತ ಹೇಳಿದ್ರೆ, 50 ವರ್ಷಗಳ ಈ ಸಂಭ್ರಮದಲ್ಲಿ ನಾವು ಬಹಳ ದೊಡ್ಡ ಒಂದು ಸ್ಟೋರಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅಷ್ಟೇ ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡುವಂಥ ಒಂದು ನಿರ್ಧಾರ ತಗೊಂಡಿದ್ವಿ. ಸರ್ ನನಗೊಂದು ಸ್ವಲ್ಪ ಅದ್ರ ಕಥೆದು ಒಂದೆರಡು ತುಣುಕನ್ನು ಹೇಳ್ಬೋದ ನೀವು? ಕತೆ ಅಂದರೆ, ಭೂಲೋಕದಲ್ಲಿ ನಮ್ಮ ಮಹಿಷಾಸುರನ ಮರ್ದನ ಆದ ನಂತರ ಈ ಒಂದು ಭೂಲೋಕದಲ್ಲಿ ಶಾಂತಿ ನೆಮ್ಮದಿ ನೆಲ ಆಗಿರುತ್ತೆ. ಆದರೆ ಕಾಲಘಟ್ಟದಲ್ಲಿ ಏನಾಗುತ್ತೆ ಅಂದರೆ, ಬ್ರಹ್ಮನಿಂದ ವರ ಪಡೆದಂಥ ಶುಂಭನು ಇಲ್ಲಿ ವಿಖ್ಯಾತಿಯಾಗಿ ಮೆರೆಯಲಕವಾಗಿ ನಿಶುಂಭ ಹಾಗೂ ಧೂಮ್ರಲೋಚನ, ಚಂಡಮುಂಡ ಹಾಗೂ ರಕ್ತಬೀಜಾಸುರ ಇವರೊಂದಿಗೆ ಸೇರಿ ಪುನಃ ತ್ರಿಲೋಕದಲ್ಲಿ ಉಪಯೋಗ ಶುರು ಮಾಡ್ತಾನೆ. ಆ ಸಂದರ್ಭದಲ್ಲಿ ದೇವತೆಗಳೆಲ್ಲ ಸೇರಿ, ದೇವನ ದೇವತೆಗಳು ಇಂದ್ರನ ಒಳಗೊಂಡಂತೆ ಸೇರಿ ದೇವಿನ ಸ್ತುತಿ ಮಾಡಿದಾಗ ದೇವಿ ಕದಂಬದಲ್ಲಿ ಕೌಶಿಕೆಯಾಗಿ ನೆಲೆಸಿ ಈ ಎಲ್ಲ ರಾಕ್ಷಸಗಳನ್ನು ಬರಮಾಡಿಕೊಂಡು ಅವರ ಸಂಹಾರ ಮಾಡಿ ಲೋಕಕ್ಕೆ ಕಲ್ಯಾಣ ಉಂಟು ಮಾಡ್ತಾಳೆ. ಆ ಕದಂಬ ಕೌಶಿಕೆಯನ್ನ ಪೂರ್ಣ ಕಥೆನ ಇಟ್ಕೊಂಡು ನೀವು ಇವತ್ತು ಕಾಂಪಿಟೇಷನ್ ಕೊಡಕ್ಕೆ ರೆಡಿ ಆಗಿದ್ದೀರಿ ಆ ಕಥೆಯಲ್ಲಿ. ಸರ್ ಈಗ ನನಗೆ ಕಾಣಿಸ್ತಾ ಇದೆ ಒಂದು 3-4 ಪ್ರತಿಮೆಗಳನ್ನ ಇಲ್ಲಿ ಹಾಕಿದ್ದೀರಾ ಸರ್, ಯಾವ್ದ್ಯಾವ್ದು ಅಂತ ನಂಗೆ ಹೇಳ್ಬೋದಾ? ಅದೇ ಈ ಪುರಾಣದಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ, ಶುಂಭನು ನಿಶಂಭನು ರಕ್ತಬೀಜಾಸುರನು ಹಾಗೂ ಧೂಮ್ರಲೋಚನ ಸುಗ್ರೀವ ಅಂತೇಳಿ 8 ಜನ ರಾಕ್ಷಸರು ಬರ್ತಾರೆ. ಅದನ್ನು ನಾವು 8 ಜನ ರಾಕ್ಷಸರನ್ನು ಕೂಡ ಇಲ್ಲಿಗೆ ಇಸ್ಕೊಂಡಿದ್ದೀವಿ. ಮೊದಲಿಗೆ ನಾವೀಗ ಈಗ ತಾನೇ ಎಲ್ಲನ ಕೂರಿಸ್ಕೊಂಡು ಬರ್ತಾ ಇದ್ದೀವಿ. ಅದ್ರ ಪ್ರಕಾರ ನಾವು ಚಂಡಮಂಡನ ಕೂರಿಸಿದ್ದೀವಿ, ಈಗ ಧೂಮ್ರಲೋಚನ ಕೂರಿಸಿದ್ದೀವಿ ಹಾಗೂ ಶುಂಭನನ್ನು ಕೂರಿಸಿದ್ವಿ. ಇನ್ನೂ ಉಳಿದಂಥ ವಿಗ್ರಹಗಳು ಇಲ್ಲಿ ಇದೆ, ಇದನ್ನು ಕೂರಿಸ್ಲಿಕ್ಕೆ ಇದಾಗಿದೆ. ಹಾಗೆ ಇದರ ಇವರೆಲ್ಲ ಸಂಹಾರಕ್ಕಾಗಿ ಬರುವಂಥ ಮೇಯ್ನ ದುರ್ಗೆಯಾಗಿ ಬರುವಂಥ ನಮ್ಮ ಒಂದು ದೇವಿಯನ್ನು ಕೂರಿಸಿದ್ವಿ. ಇನ್ನು 2 ಚಂಡಿಕೆ ಹಾಗೂ ಕಾಳಿ ಒಂದು ಇನ್ನು ಕೂರಿಸ್ಲಿಕ್ಕೆ ಆಗಿದೆ, ಅದು ಕೂರಿಸ್ಬೇಕಿನ್ನು. ಒಟ್ಟು ಎಷ್ಟು ಪ್ರತಿಮೆಗಳಲ್ಲಿ? ನಾವಿಲ್ಲಿ 18 ವಿಗ್ರಹಗಳನ್ನು ನಾವಿಲ್ಲಿ ಈ ಚಲನವನ್ನಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೀವಿ. 18 ವಿಗ್ರಹಗಳನ್ನ ಕೂರಿಸಿದ್ರೆ ನಿಮ್ಮ ತಯಾರಿ ಒಟ್ಟಿಗೆ ನೀವು ಬೇರೆ ಬೇರೆ ಮಂಟಪಗಳಿಗೆ ನಿಮ್ದು ಎಷ್ಟು ಮಟ್ಟಿಗೆ ವಿಶೇಷವಾಗಿರುತ್ತೆ?
ಇಲ್ಲಿ ಏನಾಗುತ್ತೆ ಅಂದರೆ ಈ ಇವತ್ತಿನ ಈ ದಸರಾ ಉತ್ಸವದಲ್ಲಿ ನಮ್ಮಲ್ಲಿ 10 ಮಂಟಪಗಳಲ್ಲಿ ಇದೆ ಮೇಡಮ್. ಅದ್ರ ಪ್ರಕಾರ ನಾವು ಹಿರಿಯಕ್ಕಂದು ಎಂದೇ ಖ್ಯಾತಿ, ಕುಂದ್ರಮಠ ಚೌಟಿ ಮರಿಯಮ್ಮ ದೇವಾಲಯ ಹಿರಿಯಕ್ಕಂದು ಖ್ಯಾತಿಯಾಗಿದೆ. ಅದರ ಪ್ರಕಾರ ನಾವು ಈ ಪೈಪೋಟಿ ಅಂತ ಹೇಳಿದ್ರೆ 50ನೇ ವರ್ಷ ಒಂದು, ಆ ನಂತರ ನಾವು ಪ್ರಥಮ ಇತ್ತೀಚಿನ ದಿನಗಳಲ್ಲಿ ನಾವು ಬಹುತೇಕ ಬಹುಮಾನಗಳನ್ನು ಈ ದಸರಾ ಉತ್ಸವದಲ್ಲಿ ಪಡೆದುಕೊಂಡಿರ್ತೇವೆ. ಇವತ್ತು ವರ್ಷದಿಂದ ಸರ್ ನೀವು ಈ ದಸರಾದಲ್ಲಿ ನೀವು ಪ್ರದರ್ಶನ ಕೊಡ್ತಾ ಇದ್ದೀರಾ, ಎಷ್ಟು ಪ್ರಶಸ್ತಿನ ಗೆದ್ದುಕೊಂಡಿದ್ದೀರಾ? ನಮ್ಮ ಹಿರಿಯರು ಅಂತ ಇದಕ್ಕೆ ನಾವು ನನ್ನ ಏಜ್ ಪ್ರಕಾರ ನಾವು ಸುಮಾರು ಒಂದು 30-35 ವರ್ಷ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಹಿರಿಯರು ಪ್ರಾರಂಭ ಮಾಡಿದರೆ ಆ ಬಹಳಷ್ಟು ಬಹುಮಾನ ಪಡೆದುಕೊಂಡಿದ್ದಾರೆ. ಆದರೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ನಾವು ವರ್ಷಂ ಪ್ರತಿ ಯಾವ್ದಾದ್ರು 3 ಬಹುಮಾನಗಳಲ್ಲಿ ಒಂದು ಬಹುಮಾನ ಪಡೆದಿದ್ದೀವಿ ನಾವು ವರ್ಷಂ ಪ್ರತಿ ಗೆದ್ಕೊಂಡ್ಬಂದಿದ್ದೀವಿ. ಖಂಡಿತವಾಗಲಿ, ಈ ವರ್ಷ ನಾವು ಪ್ರಥಮದಲ್ಲಿ 50ನೇ ವರ್ಷ ಸಂಭ್ರಮಾಚರಣೆ ಅಲ್ಲೊಂದಿಗೆ ಬಹಳ ದೊಡ್ಡ ಬಜೆಟ್ ಅನ್ನು ಇಟ್ಕೊಂಡಿದ್ವಿ. ಸುಮಾರು 20-26 ಲಕ್ಷ ಬಜೆಟ್ ಇಟ್ಕೊಂಡಿದ್ವಿ. ಬಹಳ ವಿಭಿನ್ನತೆಯಿಂದ ನಾವು ಸ್ಟುಡಿಯೋ ಸೆಟ್ ಆಗಿರ್ಬೋದು, ಸೌಂಡ್ಸ್ ಆಗಿರ್ಬೋದು, ಇನ್ನಿತರ ಬೆಳಕಿನ ವ್ಯವಸ್ಥೆಗಳಾಗಿರ್ಬೋದು, ಫೈರ್ ಎಫೆಕ್ಟ್ಗಳಾಗಿರ್ಬೋದು ಮತ್ತು ಚಲನವನಗಳಾಗಿರ್ಬೋದು, ಇದನ್ನೆಲ್ಲ ನಾವು ಬಹಳ ಪ್ರಾರಂಭದಲ್ಲಿ ಸುಮಾರು 3 ತಿಂಗಳಿಂದನೇ ಪ್ರಾರಂಭಗೊಂಡು ಅದರ ತಯಾರಿ ಸಂಪೂರ್ಣವಾಗಿ ಇತ್ತೀಚಿನ ಈ ದಿನಗಳ ಗಂಟೆ ಪೂರ್ಣ ಆಗಿದೆ. ಇನ್ನೇನು ಈ ರಾತ್ರಿ ಕಳೆದ ತಕ್ಷಣ ನಾಳೆಗೆ ಪ್ರದರ್ಶನಕ್ಕೆ ನಾವು ಅಣಿಯಾಗ್ತೀವಿ. ಒಂದು ಪ್ರದರ್ಶನ ಮಾಡಕ್ಕೆ ಏರ್ಪಾಡು ಮಾಡ್ಕೋತಿದ್ದೀರಾ, ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಪ್ರಶಸ್ತಿಗಳಿಗೆ ನೀವು ಕಾಂಪಿಟೇಷನ್ನ ಕೊಡಿ, ಪ್ರಶಸ್ತಿ ಗೆಲ್ಲುವಂತೆ ಆಗಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಇಷ್ಟೆಲ್ಲ ವಿಷಯಗಳನ್ನ ನಮ್ಮ ವೀಕ್ಷಕರಿಗೆಲ್ಲ ತಿಳಿಸ್ಕೊಟ್ಟಿದ್ದೀರಾ, ನಿಮಗೆ ಧನ್ಯವಾದಗಳು ಸರ್, ಧನ್ಯವಾದಗಳು. ಇಷ್ಟು ಚೌಟಿ ಮಾರಿಯಮ್ಮ ದೇವಾಲಯದ ಪ್ರದರ್ಶನಕ್ಕೆ ರೆಡಿಯಾಗಿರುವಂಥ ಈ ಸಂದರ್ಭದಲ್ಲಿ ಇಷ್ಟು ಕೆಲಸಗಳು ರೆಡಿ ಆಗ್ತಾ ಇದ್ದಾವೆ, ಇವನ್ನ ನೀವು ನೋಡ್ಬೋದು. ನೋಡಿ ಕಲಾಕೃತಿಗಳು ಕೆಲವೊಂದುಗಳನ್ನ ಅಲ್ಲಿ ಹಾಕಿದರೆ, ಇನ್ನು ಕೆಲವೊಂದು ಕಲಾಕೃತಿಗಳು ಇಲ್ಲೇ ಇದ್ದಾವೆ. ಇವೆಲ್ಲವನ್ನು ಹಾಕಿ ತಯಾರಿ ಮಾಡಿದ್ರೆ ನಮಗೆ ನೋಡಕ್ಕೆ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಸುರ ಅಸುರರ ಒಂದು ಪ್ರದರ್ಶನವನ್ನು ನಾವೆಲ್ಲರೂ ಕೂಡ ಕಣ್ತುಂಬ್ಕೋಬಹುದು. ದಶಮಂಟಪಗಳ ವಿಜೃಂಭಣೆಯಲ್ಲಿ ದಂಡಿನ ಮಾರಿಯಮ್ಮ ದೇವಾಲಯವು ಕೂಡ ಒಂದು. ದಂಡಿನ ಮಾರಿಯಮ್ಮ ದೇವಾಲಯದ ಮಂಟಪ, ಈ ಮಂಟಪದಲ್ಲಿ ವಿಶೇಷ ಏನು, ಅದರ ತಯಾರಿ ಹೇಗಿದೆ ಅದನ್ನು ನಾನು ತೋರಿಸ್ತೀನಿ ನಿಮಗೆ, ಬನ್ನಿ ನೋಡ್ಬೋದು. ಇನ್ನೂ ರೆಡಿ ಆಗಿಲ್ಲ, ಎಲ್ಲ ತೊಗೊಬಂದು ಈಗ ರೆಡಿ ಮಾಡ್ತಾ ಇದ್ದಾರೆ. ಇನ್ನೂ ಒಂದಿನ ಟೈಮ್ ಇರೋದ್ರಿಂದ, ಅಂದರೆ ತುಂಬ ಕಲಾಕೃತಿಗಳನ್ನ ಮಾಡೋದಿರೋದ್ರಿಂದ ಸ್ವಲ್ಪ ನಿಧಾನವಾಗಿ ಒಬ್ಬೊಬ್ಬರೇ ಎಲ್ಲ ರೆಡಿ ಮಾಡ್ಕೋತಿದ್ದಾರೆ. ಇಷ್ಟು ದೊಡ್ಡ ಮಂಟಪ ಸಿದ್ಧಗೊಳ್ತಾ ಇದೆ. ಈ ವರ್ಷ ದಂಡಿನ ಮಾರಿಯಮ್ಮದ ಸ್ಪೆಷಾಲಿಟಿ ಏನು, ಆ ದೇವಸ್ಥಾನದ ಸಮಿತಿಯವರು ಇದ್ದಾರೆ, ಅದನ್ನು ನಾನು ಕೇಳ್ತೀನಿ. ನಮಸ್ತೆ ಸರ್. ದಂಡಿನ ಮಾರಿಯಮ್ಮ ದೇವಾಲಯದ ಮಂಟಪ ಕೂಡ ನೀವು ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ? ಇದು ಶ್ರೀ ದಂಡಿನ ಮಾರಿಯಮ್ಮ ದೇವಾಲಯದ ದಸರಾ ಉತ್ಸವ ಸಮಿತಿ ಸುಮಾರು 93ನೇ ವರ್ಷದಿಂದ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ದಸರಾ ಉತ್ಸವ ಸಮಿತಿಯನ್ನು 3 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದೆ, ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಮತ್ತು ಈ ವರ್ಷ ನಮ್ಮ ಕಥಾ ಸಾರಾಂಶ ಪರಶಿವನಿಂದ ಜಲಂಧರನ ಸಂಹಾರ ಈ ಕಲಾಕೃತಿಯನ್ನು ಇಟ್ಟು ನಾವು ಸುಮಾರು 150 ಸದಸ್ಯರು ಎಲ್ಲ ಚಲನವಲನ ಹಾಗೂ ಸಪ್ರೇಟ್ ಸಪ್ರೇಟ್ ಆಗಿ ಅಲಂಕಾರ ಮಾಡ್ಕೊಂಡು ಬರ್ತಾ ಇದ್ದಾರೆ.
ಅದರಲ್ಲಿ ಎಷ್ಟು ಕಲಾಕೃತಿಗಳು ಈ ಸರಿ ಇದಾವೆ? ನಮ್ಮಲ್ಲಿ ಟೋಟಲ್ 24 ಕಲಾಕೃತಿಗಳಿದೆ. ಅದು ವಿಭಿನ್ನ ವಿಭಿನ್ನವಾಗಿ ಒಂದು ನಾವು ಒಂದು ಪ್ರತಿ ವರ್ಷ ವರ್ಷಂ ಪ್ರತಿ ಒಂದು ವಿಭಿನ್ನ ವಿಭಿನ್ನವಾಗಿ ಮಾಡಿಕೊಂಡು ನಡೆಸ್ಕೊಂಡು ಬರ್ತಾ ಇದೀವಿ. 93 ವರ್ಷದಿಂದ ನೀವು ಪ್ರದರ್ಶನ ಕೊಡ್ತಾನೆ ಇದೀರಾ? ಪ್ರದರ್ಶನ ಕೊಡ್ತಾ ಇದೀವಿ. ಸತತವಾಗಿ ನಮ್ಮ ಪ್ರದರ್ಶನದಲ್ಲಿ ನಮಗೆ ಪ್ರಥಮ, ದ್ವಿತೀಯ, ತೃತೀಯ ಎಲ್ಲ ಬಹುಮಾನಗಳು ನಮಗೆ ದೊರೆಯುತ್ತಿದೆ. ಕಳೆದ ವರ್ಷ ದ್ವಿತೀಯ ಬಹುಮಾನ ಪಡೆದಿದ್ದೇವೆ ನಾವು. ದ್ವಿತೀಯ ಬಹುಮಾನ 24 ಗ್ರಾಮ್ ಚಿನ್ನ ದಸರಾ ಸಮಿತಿಯಿಂದ ದೊರೆತಿತ್ತು ನಮಗೆ. ಈ ಸರಿ ಸರ್ ಕಾಂಪಿಟೇಷನ್ ಏನು ಜಾಸ್ತಿ ಆಗಿದೆ? ನಮಗೆ ಈ ವರ್ಷ ಪ್ರಥಮ ಬಹುಮಾನಕ್ಕೆ ನಮ್ಮ ಪ್ರಥಮ ಆದ್ಯತೆ, ಪ್ರಥಮ ಬಹುಮಾನ ಪಡೆಯುವಂಥದ್ದು ನಮ್ಮ ಪ್ರಥಮ ಆದ್ಯತೆ. ಜಲಂಧರಿಂದ ಇದು ಸಂಹಾರ, ಅದು ಈಗ ಹೇಳಿದ ಪ್ರಕಾರ ಶಿವನಿಂದ ಒಂದು ಕಥಾಸಾರಾಂಶ ಇದು ಮಾಡ್ಕೊಂಡು ಬರ್ತಾ ಇದ್ದೇವೆ. ಎಲ್ಲ ವರ್ಷಂ ಪ್ರತಿ ನಾವು ದೇವಿಯ ಇದನ್ನೇ ಮಾಡ್ತಾ ಇದ್ವಿ. ಆದರೆ ಈ ವರ್ಷ ಒಂದು ಶಿವನದು ಒಂದು ಇದು ಕಲಾಕೃತಿ ತೆಗೆದು ಅದನ್ನು ಒಂದು ಒಳ್ಳೆಯ ಇದನ್ನು ಪ್ರದರ್ಶನ ಮಾಡಬೇಕು ಅಂತ ಪ್ರದರ್ಶನ ಮಾಡಿ ಎಲ್ಲ ಒಂದು ಎಲ್ಲ ಜನರ ಮೆಚ್ಚುಗೆಗೆ ಪಾತ್ರವಾಗಬೇಕಂತ ನಾವು ಟ್ರೈ ಮಾಡ್ತಾ ಇದ್ದೇವೆ. ಇಲ್ಲ ಆ ಥರ ಇದನ್ನು ಲಾಸ್ಟ್ ಸಸ್ಪೆನ್ಸ್ ಅಲ್ಲಿ ಇದೆ. ಅದೇ ಪರಶುರಾಮನಿಂದ ಜಲಂಧರನ ಸಂಹಾರ, ಅದು ಒಂದು ಒಂದು ಮೇನ್ ಕಾನ್ಸೆಪ್ಟ್. ಬಾರಿ ಚೆನ್ನಾಗಿದೆ, ಒಳ್ಳೆಯ ಸ್ಟೋರಿ. ಈ ಸರಿಯ ಅದ್ಧೂರಿಯ ದಶಮಂಟಪಗಳನ್ನ ನೀವು ಕಣ್ತುಂಬಕೋಬಹುದು. ಅದರಲ್ಲಿ ದಂಡಿ ಮಾರಿಯಮ್ಮನ ಆ ತಯಾರಿ ಹೇಗಿದೆ, ಎಷ್ಟು ವರ್ಷದಿಂದ ನಾವು ಮಾಡ್ಕೊ ಬಂದಿದೀವಿ, ಅದಕ್ಕೆಲ್ಲ ಎಷ್ಟೆಷ್ಟು ಖರ್ಚಾಗುತ್ತೆ ಅಂತಲೂ ಅದರ ಸಮಿತಿಯ ಕಾರ್ಯದರ್ಶಿಯಾದ ಸತೀಶ್ ಅವರು ನಮಗೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಬನ್ನಿ, ನೀವು ಕೂಡ ಮಡಿಕೇರಿಯ ದಸರಾವನ್ನು ನೋಡಿ. ಕಂಚಿಕಾಮಾಕ್ಷಿ ಅಮ್ಮನ ಮಂಟಪ ಇದು. ನೀವು ಅಂದರೆ ಜಾಸ್ತಿ ಏನು ರೆಡಿ ಆಗಿಲ್ಲ, ರೆಡಿ ಮಾಡ್ಕೋತಾ ಇದ್ದಾರೆ ಇವಾಗ. ಅಲ್ಲಿ ನಾವು ಶಿವನ ವಿಗ್ರಹವನ್ನು ನೋಡ್ಬೋದು. ಈ ಎಲ್ಲ ಅಂದರೆ ಮಳೆ ಬರ್ತಾ ಇದೆ, ಮಳೆ ಬರ್ತಾ ಇರೋದ್ರಿಂದ ಎಲ್ಲನೂ ಸ್ವಲ್ಪ ಮುಚ್ಚಿದ್ದಾರೆ, ಹಾಗಾಗಿ ನಮಗೆ ವಿಜುವಲಲ್ಲಿ ಸ್ವಲ್ಪ ನಿಮ್ಗೆ ನೋಡೋಕೆ ಸಿಗ್ತಾ ಇಲ್ಲ. ಎಲ್ಲ ರೆಡಿ ಆದಮೇಲೆ ತುಂಬ ಚೆನ್ನಾಗಿ ನಾವು ನೋಡ್ಬೋದು. ನೋಡಿ, ಇಲ್ಲಿ ವಿಗ್ರಹಗಳನ್ನೆಲ್ಲ ರೆಡಿ ಮಾಡಿ ನಿಲ್ಲಿಸಿದರೆ. ವಿಷ್ಣು ವಿಗ್ರಹವನ್ನು ನಾವಿಲ್ಲಿ ನೋಡ್ಬೋದು. ಅಲ್ಲಲ್ಲೇ ವಿಗ್ರಹಗಳನ್ನ ಎಲ್ಲ ನಿಲ್ಲಿಸಿದರೆ, ಎಲ್ಲ ರೆಡಿ ಮಾಡ್ಕೋತಾರೆ. ಇವತ್ತೆಲ್ಲ ರೆಡಿ ಮಾಡಿಕೊಂಡು ನಾಳೆಗೆ ಪ್ರದರ್ಶನಕ್ಕೆ ಸಿದ್ಧಗೊಂಡಿರ್ತವೆ ಮೂರ್ತಿಗಳು. ಇವು ನೋಡಿ, ಒಂದೊಂದಾಗಿ ಎಲ್ಲನೂ ರೆಡಿ ಮಾಡ್ತಿದ್ದಾರೆ. ಮಳೆ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಅನಿಸುತ್ತೆ ಅವ್ರಿಗೆ. ಈಗ ಎಲ್ಲ ನಮಗೆ ವಿಜಯದಶಮಿ ದಿನ ಅದ್ಧೂರಿಯಾಗಿ ಕಾಣಿಸುತ್ತೆ ಈ ಮಂಟಪ. ಅಂದರೆ ಮಳೆ ಬಂದು ಪಾಪ ಇಷ್ಟು 2-3 ತಿಂಗಳಿಂದ ಅವರು ತುಂಬ ಶ್ರಮ ಪಟ್ಟಿರ್ತಾರೆ. ಮಳೆ ಇರೋದ್ರಿಂದ ಅವರು ಮುಚ್ಚಲೇಬೇಕು ಅನಿವಾರ್ಯ. ಈಗ ನೀವು ಕಂಚಿ ಕಾಮಾಕ್ಷಿ ದೇವಾಲಯ ಮಂಟಪ ಅಲ್ವಾ ಇದು, ಈಗ ಕಾಂಪಿಟೇಷನ್ ಅಂತ ಒಬ್ಬರಿಂದ ಒಬ್ರಿಗೆ ಇದ್ದೇ ಇರುತ್ತೆ. ನೀವು ಯಾವ ರೀತಿ ಕಾಂಪಿಟೇಷನ್ ಕೊಡೋಕೆ ರೆಡಿ ಆಗಿದ್ದೀರಾ, ಮತ್ತು ಯಾವ ಕಥೆನ ಆಧಾರವಾಗಿ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಾ? ಇದು ಈಗ ಕಂಚಿ ಕಾಮಾಕ್ಷಿ ಬಾಲಕ ಮಂಡಳಿ ಅಂತೇಳಿ ಗೌಳಿ ಬೀದಿಲಿ ನಮ್ಮ ಟೆಂಪಲ್ ಇದೆ. ನಮ್ಮ ಟೆಂಪಲ್ ಬಂದ್ಬಿಟ್ಟು ಈ ವರ್ಷ 60ನೇ ವರ್ಷದ ದಸರಾತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. 60ನೇ ವರ್ಷ ಈ ವರ್ಷ ನಮ್ಮದು 60ನೇ ವರ್ಷದ ದಸರಾ ಉತ್ಸವ. ಆಮೇಲೆ ನಮ್ಮದು ಕರಗ ಟೆಂಪಲ್ ಮಡಿಕೇರಿ ನಗರದಲ್ಲಿ ಕಂಚಿ ಕಾಮಾಕ್ಷಿ ದೇವಸ್ಥಾನ ಅಂದರೆ ಒಂದು ಕರಗ ದೇವಸ್ಥಾನ. ಸುಮಾರು 60 ವರ್ಷದಿಂದ ದಸರಾ ಮಾಡ್ಕೊಂಡು ಬರ್ತಾ ಇದ್ದೀವಿ. 2011 ಸತತವಾಗಿ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನ ಪಡ್ಕೊಂಡು ಇಲ್ಲಿ ಗಂಟ ಬಂದಿದ್ದೀವಿ. ಅದೇ ರೀತಿ ಈ ಬಾರಿ 60ನೇ ವರ್ಷದಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ನಮ್ಮದು ತ್ರಿಪುರಾಸುರರ ವಧೆ, ಶಿವನಿಂದ ತ್ರಿಪುರಾಸುರರ ವಧೆ ಎಂಬ ಕಥಾಸಾರಾಂಶವನ್ನು ಮಂಟಪದಲ್ಲಿ ಅಳವಡಿಸ್ತಾ ಇದ್ದೀವಿ. ಇದಕ್ಕೆ ಸುಮಾರು 30 ಲಕ್ಷ ಖರ್ಚು ಮಾಡ್ತಾ ಇದ್ದೀವಿ. ಸುಮಾರು 150 ಜನರ ತಂಡ ಇದಕ್ಕೋಸ್ಕರ ಇದರ ಹಿಂದೆ ಶ್ರಮಿಸ್ತಾ ಇದೆ. ಕತೆ ಅಂದರೆ ಈ ಸಲ ತ್ರಿಪುರಾಸುರರ ಸಂಹಾರ ಅಂತ. ತ್ರಿಪುರಾಸುರರ ಸಂಹಾರ ಅಂದರೆ ತ್ರಿಪುರಾಸುರರು ಯಾರು ಅಂದರೆ ಈ ತಾರಕಾಸುರಂದು 3 ಮಕ್ಕಳು. ಸೊ ಇವರು ಷಣ್ಮುಗನಿಂದ ತಾರಕಾಸುರನ ಸಂಹಾರ ಆದಮೇಲೆ ಈ ತ್ರಿಪುರಾಸುರ ಅನ್ನೋ 3 ಮಕ್ಕಳು ಜನಿಸ್ತಾರೆ. ಅದು ಅವರನ್ನು ಶಿವ ಸಂಹಾರ ಮಾಡದೆ ಕತೆ. ಈ ಕಥೆನ ಆಧಾರವಾಗಿ ಇಟ್ಕೊಂಡು ನೀವು ಇವತ್ತು ಈ ಸರಿ ನಾಡಹಬ್ಬ ದಸರಾದಲ್ಲಿ ಪ್ರದರ್ಶನ ಕೊಡಕ್ಕೆ ರೆಡಿ ಆಗಿದ್ದೀರಾ. ಈಗ 60 ವರ್ಷದಿಂದ ನೀವು ಪ್ರದರ್ಶನ ಕೊಟ್ಕೊಂಡು ಬರ್ತಾ ಇದೀರಾ ಅಂತ ಹೇಳಿದ್ರೆ, ಎಷ್ಟು ಪ್ರಶಸ್ತಿನ ಗೆದ್ಕೊಂಡಿದ್ದೀರಾ? ನಾವು ಸತತವಾಗಿ 2011 ರಿಂದ 2017 ಗಂಟ ಪ್ರಥಮ, ದ್ವಿತೀಯ ಹಂಗೆ ಕರೆಕ್ಟ್ ಕಂಟಿನ್ಯೂಸ್ ಆಗಿ ಹೊಡ್ಕೊಂಡು ಬಂದಿದ್ವಿ. ಆಮೇಲೆ 2018 ಫ್ಲಡ್ ಅದೆಲ್ಲ ಆಯಿತು, 19 ಕೊರೋನಾ ಆಯಿತು, ಅದರಿಂದ ಸ್ವಲ್ಪ ಗ್ಯಾಪ್ ಆಯಿತು ಈ ಪ್ರೈಸ್ ಎಲ್ಲ. ಈ ಸಲ ತುಂಬ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ ದಸರಾ. ನೀವು ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀರಾ, ಪ್ರಶಸ್ತಿನ ಗೆಲ್ಲುವಂಥ ಶಕ್ತಿ ನಿಮಗಿರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ನಿಮಗೂ ಕೂಡ. ಓಕೆ, ಥ್ಯಾಂಕ್ ಯು ಸರ್. ಈಗ ನಾವು ನೋಡಿದ್ವಿ ಕಂಚಿ ಕಾಮಾಕ್ಷಿ ಅಮ್ಮನ ದೇವಾಲಯದ ಸಮಿತಿಯವರು ಮಾತಾಡಿದ್ರು ಈ ಸರಿಯ ವಿಶೇಷವಾಗಿ ಏನಿರುತ್ತೆ ಅಂತ. ದಶಮಂಟಪಗಳಲ್ಲಿ 5 ಮಂಟಪಗಳನ್ನ ನಾನು ನಿಮಗೆ ತೋರಿಸಿದ್ದೀನಿ, ಇನ್ನೂ 5 ಮಂಟಪಗಳು ತಯಾರಿ ಆಗ್ತಾ ಇದ್ದಾವೆ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಕಥಾಂದರ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.